ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ಸ್ಪಂದನೆ ರೀ. ಶಾಂತಿನಗರ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ನಡೆದಂಥ ಸಮೀಕ್ಷೆ. ಜನರ ಅಭಿಪ್ರಾಯ ಏನು ಹಾಗಾದರೆ ಸಮೀಕ್ಷೆಯಲ್ಲಿ, ಫಲಿತಾಂಶ ಏನು, ಮಾತಾಡ್ತಾರೆ, ರಿಸಲ್ಟ್ ಕೊಡ್ತಾರೆ ನನ್ನ ಕಲೀಗ್ ಲೀನಶ್ರೀ ಪೂಜಾರಿ. ಎಸ್, ಥ್ಯಾಂಕ್ ಯು ಚಂದನ್. ಈಗ ಪವರ್ ಟಿವಿಯ ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವಂತ ಸಮಯ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನು ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ಸ್ಪಂದನೆ ಸಿಗ್ತಾ ಇದೆ. ಪ್ರತಿದಿನ ನಾವು 5 ವಿಧಾನಸಭಾ ಕ್ಷೇತ್ರಗಳ ಪವರ್ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈಗ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡುವ ಸಮಯ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ನಡೆದಿತ್ತು. ಶಾಂತಿನಗರ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನರ ಅಭಿಪ್ರಾಯ ವ್ಯಕ್ತ ಆಗಿದೆ, ಕಾಂಗ್ರೆಸ್ ಬಿಜೆಪಿಯ ಜಿದ್ದಾಜಿದ್ದಿಯಲ್ಲಿ ಗೆಲುವು ಯಾರಿಗೆ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಂತಿನಗರದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಕಣಕ್ಕಿಳಿದಿದ್ದಾರೆ ಶಿವಕುಮಾರ್ ಅವರು, ಹಾಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕ ಎನ್ ಹ್ಯಾರಿಶ್ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದಿಂದ ಮಂಜುನಾಥ್ ಗೌಡ ಅವರು ಕಣದಲ್ಲಿದ್ದಾರೆ. ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇರುವುದು. ಶಾಂತಿನಗರ ಕ್ಷೇತ್ರದಿಂದ ಬಂದಿರುವಂತ ಒಟ್ಟು ಕರೆಗಳ ಸಂಖ್ಯೆ 9080. ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 1531. ಇನ್ನು ಬಿಜೆಪಿ ಪರವಾಗಿ ದಾಖಲಾಗಿರುವ ಮತಗಳು 3167. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 3899. ಆಮ್ ಆದ್ಮಿ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 483. ಬಿಜೆಪಿ ವಿರುದ್ಧ ಇಲ್ಲಿ ಕಾಂಗ್ರೆಸ್ಗೆ 732 ಮತಗಳ ಮುನ್ನಡೆ ಸಿಕ್ಕಿದೆ ನಮ್ಮ ಪವರ್ ಸಮೀಕ್ಷೆಯಲ್ಲಿ. ಇನ್ನು ಎನ್ ಹ್ಯಾರಿಶ್ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 43%. ಶಿವಕುಮಾರ್ ಪರವಾಗಿ ಬಂದಿರುವ ಶೇಕಡವಾರು ಮತಗಳು 35%. ಮಂಜುನಾಥ್ ಗೌಡ ಪರವಾಗಿ ಬಂದಿರುವ ಶೇಕಡವಾರು ಮತಗಳು 17%. ಹಾಗೆ ಆಮ್ ಆದ್ಮಿ ಅಭ್ಯರ್ಥಿ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 5%. ಮತಗಳು ದಾಖಲಾಗಿದೆ. ಈ ಬಾರಿಯೂ ಶಾಂತಿನಗರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಸಮರ ಇರೋದನ್ನು ಗಮನಿಸಬಹುದು. ಶಾಸಕ ಹ್ಯಾರಿಸ್ ಪರ ಮತ್ತೊಮ್ಮೆ ಶಾಂತಿನಗರದ ಜನರು ಒಲವನ್ನು ತೋರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಈ ಬಾರಿಯೂ ಕೂಡ ಅಲ್ಲಿನ ಮತದಾರರು ಮಣೆ ಹಾಕಿದ್ದಾರೆ. ಶಾಸಕ ಎನ್ ಹ್ಯಾರಿಸ್ಗೆ ಉತ್ತಮ ಪೈಪೋಟಿಯನ್ನು ಬಿಜೆಪಿಯ ಶಿವಕುಮಾರ್ ಅವರು ಕೂಡ ನೀಡಿದ್ದಾರೆ. ಈಗ ಸದ್ಯಕ್ಕೆ ಶಿರಾ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ. ಕಾಂಗ್ರೆಸ್ನಿಂದ ಇಲ್ಲಿ ಕಣಕ್ಕಿಳಿದಿದ್ದಾರೆ ಮಾಜಿ ಸಚಿವ ಟಿ ಬಿ ಜಯಚಂದ್ರ ಅವರು. ಬಿಜೆಪಿ ಅಭ್ಯರ್ಥಿಯಾಗಿ ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಅವರು ಕಣದಲ್ಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಆರ್ ಉಗ್ರೇಶ್ ಅವರು. ಶಿರಾ ಕ್ಷೇತ್ರದ ಸಮೀಕ್ಷೆಯ ಫಲಿತಾಂಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗುತ್ತೆ. ಸದ್ಯಕ್ಕೆ ಈಗ ಅಲ್ಲಿನ ಮತದಾರರು ಅಂದರೆ ಶಿರಾ ಕ್ಷೇತ್ರದ ಮತದಾರರು ಕರೆಯನ್ನು ಮಾಡೋ ಮೂಲಕ ತಮ್ಮ ಒಪಿನಿಯನ್ನ ಹೇಳ್ತಿದ್ದಾರೆ, ಯಾರ ಪರವಾಗಿ ಒಲವಿದೆ ಅಂತ. ಇದು ಶಾಂತಿನಗರ ಕ್ಷೇತ್ರದ ಗ್ರಾಫಿಕ್ ಪ್ಲೇಟ್ ಅನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿ 35%, ಕಾಂಗ್ರೆಸ್ 43%, ಜೆಡಿಎಸ್ 17%, ಹಾಗೆ ಆಮ್ ಆದ್ಮಿ 5% ಅಷ್ಟು ಮತವನ್ನು ಪಡೆದುಕೊಂಡಿದೆ.